ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಈಗಾಗಲೇ ಗಣೇಶನ ಪ್ರತಿಷ್ಠಾಪನೆ ಆಗಿದೆ. ಈ ವರ್ಷದಿಂದ ಅಲ್ಲಿ ಮೊದಲ ಬಾರಿಗೆ ಈದ್ಗಾದಲ್ಲಿ ಗಣಪತಿ ಬಪ್ಪ ಮೋರೆಯ ಅನ್ನು ಘೋಷವಾಕ್ಯಗಳು ಮೊಳಗತ್ತೆ. ಹುಬ್ಬಳ್ಳಿ ಈದ್ಗಾದಲ್ಲಿ ಗಣೇಶೋತ್ಸವಕ್ಕೆ ಹೈಕೋರ್ಟ್ ಅಸ್ತು ಹೊಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಗಣೇಶನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಲಾಗಿದೆ. ದಿಢೀರ್ ಗಣೇಶ ಪ್ರತಿಷ್ಠಾಪನೆ ಸಮಯ ಇಲ್ಲಿ ಬದಲಾವಣೆ ಆಗಿದೆ. ಮಧ್ಯಾಹ್ನ ಇತ್ತು ಆಕ್ಚುಲಿ, ಮಧ್ಯಾಹ್ನದ ಬದಲಿಗೆ ಈಗ ಬೆಳ್ಳಂಬೆಳಗ್ಗೆ ಗಣೇಶನ ಪ್ರತಿಷ್ಠಾಪನೆ ಹುಬ್ಬಳ್ಳಿಯ ಈದ್ಗಾದಲ್ಲಿ ಆಗಿದೆ. ಹಿಂದೂ ಸಂಘಟನೆಗಳಿಂದ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಉತ್ಸವ ಮೂರ್ತಿ ಬದಲು ಸಣ್ಣ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವ್ದಾದ್ರಾಗ್ಲಿ ದೊಡ್ಡದ ಸಣ್ಣದ ಗಣಪತಿ ಗಣಪತಿ ಅಲ್ವಾ. ಹುಬ್ಬಳ್ಳಿ ಈದ್ಗಾದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿದೆ. ಮಧ್ಯಾಹ್ನ ಅಂತ ಇತ್ತು, ಬಟ್ ಇವಾಗ ಬೆಳಗ್ಗೆನೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲ ಬಾರಿಗೆ ಈದ್ಗಾದಲ್ಲಿ ಹುಬ್ಬಳ್ಳಿಯ ಈದ್ಗಾದಲ್ಲಿ ನಾವು ಹೇಳ್ತಾ ಇರುವಂತದ್ದು, ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಮೊದಲ ಬಾರಿಗೆ ಗಣಪತಿಯನ್ನ ಇಟ್ಟು ಗಣಪತಿ ಬಪ್ಪ ಮೋರಿಯ ಅನ್ನುವ ಘೋಷವಾಕ್ಯಗಳೊಂದಿಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಓಕೆ, ಓಹ್, ತುಂಬಾನೇ ಸಣ್ಣ ಗಣಪತಿ ಇಟ್ಟಿದ್ದಾರೆ. ಏನೇ ಆಗ್ಲಿ, ಒಟ್ಟು ಇಟ್ಟಿದಾರಲ್ಲ, ಮುಂದಿನ ವರ್ಷದಿಂದ ಇದು ಕಾರ್ಯಪ್ರವೃತ್ತವಾಗ್ತಾ ಹೋಗುತ್ತೆ, ಎಲ್ಲವೂ ಚೆನ್ನಾಗಾಗ್ತಾ ಹೋಗುತ್ತೆ. ಆಕ್ಚುಲಿ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಅಂದ್ಕೊಳ್ಳಲು ಆಗ್ತಾಯಿತ್ತು. ಯಾಕೋ ಸಿಂಪಲ್ ಆಗಿ ಮಾಡಿದ್ದಾರೆ. ಇರಲಿ, ಆ ಗಣೇಶನ ಮೂರ್ತಿ ದೊಡ್ಡದೋ ಚಿಕ್ಕದೋ, ಒಟ್ಟು ಗಣಪತಿಯನ್ನು ಕೂರಿಸಿದ್ದಾರೆ ಇದೀಗ. ಬಟ್ ಇಲ್ಲಿ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಮಧ್ಯಾಹ್ನ ಅಂತ ಹೇಳಿದರು, ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಆಗುತ್ತೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅಂತ. ಬಟ್ ಇಲ್ಲ, ಈಗ ಬೆಳಬೆಳಗ್ಗೆನೆ ಗಣಪತಿಯನ್ನು ಆಲ್ರೆಡಿ ಪ್ರತಿಷ್ಠಾಪನೆ ಮಾಡಿ ಆಗಿದೆ. ಗಮನಿಸ್ತಾ ಇದ್ದೀರಿ ನೀವುಗಳು, ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿದೆ ಮೊದಲ ಬಾರಿಗೆ. ಹುಬ್ಬಳ್ಳಿಯ ಈದ್ಗಾದಲ್ಲಿ ಮೊದಲ ಬಾರಿಗೆ ಈಗ ಗಣಪತಿ ಬಪ್ಪ ಮೋರಿಯ ಮೊಳಗ್ತಾ ಇದೆ, ಗಮನಿಸ್ತಾ ಇದ್ದೀರಿ ಬೆಳಬೆಳಗ್ಗೆ. ಬಟ್ ಯಾಕೆ ಸಮಯ ಬದಲಾವಣೆ ಆಯಿತೋ ಗೊತ್ತಿಲ್ಲ. ಆಮೇಲೆ ಎಷ್ಟು ದಿನಗಳ ಕಾಲ ಇಡ್ತಾರೆ, ಯಾವಾಗ ವಿಸರ್ಜನೆ, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಹಿಂದೂ ಸಂಘಟನೆಗಳಿಂದಲೇ ಇದೀಗ ಉತ್ಸವ ಮೂರ್ತಿ ಅಥವಾ ಗಣೇಶನನ್ನ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬಟ್ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ, ಎಲ್ಲರೂ ಅಂದ್ಕೊಂಡಿದ್ದೇನಪ್ಪ ಅಂದರೆ, ಬಹಳ ವಿಜೃಂಭಣೆಯಿಂದ ದೊಡ್ಡ ಗಣೇಶನನ್ನು ತಂದು ಆಮೇಲೆ ಪೂರ್ತಿ ಮೆರವಣಿಗೆಯನ್ನು ಮಾಡಿಸೋದ್ರ ಮುಖಾಂತರ ಇದನ್ನು ಬಹಳ ಖುಷಿಯಾಗಿ ಖುಷಿಯಿಂದಲೇ ಇದ್ದಾರೆ. ಬಟ್ ದೊಡ್ಡ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಬಟ್ ಇಲ್ಲ, ಒಂದು ಚಿಕ್ಕ ಗಣಪತಿ ಮೂರ್ತಿಯನ್ನು ಒಂದು ತಂದು ಅಲ್ಲಿಟ್ಟು ಈ ಸಲದಿಂದ ಅಂದರೆ ಮೊದಲನೇ ಬಾರಿ ಕೂರಿಸ್ತಾ ಇದ್ದೀವಿ ಅಂತ ಸಾಂಕೇತಿಕವಾಗಿ ತಂದು ಕೂರಿಸ್ದಂಗೆ ಕಾಣಿಸ್ತಾ ಇದೆ ಈಗ ಸದ್ಯ. ಸೊ ಫೈನಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಗಿದೆ. ಗಣೇಶನ ವಿಗ್ರಹವನ್ನು ತಂದಿಟ್ಟು, ಅದು ಬೆಳಬೆಳಗ್ಗೆಯೇ ತಂದಿಟ್ಟಿದ್ದಾರೆ, ಮಧ್ಯಾಹ್ನ ಅಂತ ಅವರು ಮಾತಾಡ್ಕೊಂಡಿದ್ದೆ ಆ್ಯಕ್ಚುಲಿ ಸಂಘಟನೆಗಳೆಲ್ಲ. ಆದರೆ ಇಲ್ಲ, ಹಿಂದೂ ಸಂಘಟನೆಗಳೆಲ್ಲ ಸೇರಿ ಬೆಳಗ್ಗೆಯ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ.